ತಿರುಮಲ ತಿರುಪತಿ ವೆಂಕಟರಮಣ ಸ್ವಾಮಿ ಕೃಪೆ ಎಲ್ಲರ ಮೇಲೆ ಇರಬೇಕಂತ ಆಶಿಸುತ್ತಿದ್ದೀವಿ. ಇವಾಗ ಮುಳಬಾಗಲು ತಾಲೂಕಿನ ಎನ್ನು ಒಡ್ಡಹಳ್ಳಿ ಕಪ್ಪಲ್ಮಡುಗು ಪಂಚಾಯಿತಿ ಅಂಬ್ಲಿಕಲ್ ಪಂಚಾಯಿತಿ ಸುತ್ತಮುತ್ತಲ ಎಲ್ಲ ತಿರುಮಲ ತಿರುಪತಿಗೆ ಪಾದಯಾತ್ರೆ ಹೋಗೋದಕ್ಕೆ ಎಲ್ಲ ರೆಡಿಯಾಗಿ ಇಲ್ಲಿಗೆ ಬಂದಿದ್ದಾರೆ. ಸಂವತ್ಸರ ಎಲ್ಲ ಬೆಳಗ್ಗೆ ಎಲ್ಲ ಅಲ್ಲಿ ಟಿಫನ್ ಮಾಡೋ ಕಡೆ ಎಲ್ಲ ಸಂವತ್ಸರ ಎಲ್ಲ ಕೊಡ್ತಾರೆ. ಎಲ್ಲರಿಗೂ ಒಂದೇ ಯೂನಿಫಾರಮು. 150 ಜನ ಹೆಂಗಸರು ಇರ್ತಾರೆ, 300-350 ಜನ ಗಂಡಸರು ಇರ್ತಾರೆ. ಎಲ್ಲರಿಗೂ ಹೆಂಗಸರಿಗೆಲ್ಲ ಸೀರೆ ಎಲ್ಲ ಕೊಡ್ತಿದ್ದಾರೆ. ಗಂಡಸರಿಗೆಲ್ಲ ಸಂವತ್ಸರ ಕೊಟ್ಟು ಇಲ್ಲಿಂದ ಪಾದಯಾತ್ರೆ ಇವಾಗ ಬಿಡ್ತಾರೆ. ಬೆಳಗ್ಗೆಗೆ ಪುಂಗ್ನೂರಿಗೆ ಆಚೆ ಹೋಗ್ತಾರೆ. ಅಲ್ಲೆಲ್ಲ ಟಿಫನ್ ಮಾಡಿಕೊಂಡು ಅಲ್ಲಿಂದ ಹೊರಟು ಅಲ್ಲಲ್ಲೇ ಆಲ್ಟಿದ್ದು ತಿರುಮಲಗೆ ಸೇರಿ 4 ದಿನ ಆದಮೇಲೆ ಎಲ್ಲ ಅಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿ ಕಾಲಭೈರವೇಶ್ವರನ ದೇವಸ್ಥಾನ ಒಂದು 3 ಕಲ್ಲಿತ್ತು ಕೆಳಗಡೆ, ಚಿಕ್ಕ ಒಂದು 3 ಚಪ್ಪಡಿ ಹಾಕ್ಬಿಟ್ಟು ಅಲ್ಲಿಟ್ಟಿದ್ದರು. ಕೆಳಗಡೆ ಇದ್ದ ದೇವಸ್ಥಾನವನ್ನು ಇಂಪ್ರೂವ್ ಮಾಡಬೇಕಂತೇಳಿ ಒಂದು ಮನಸ್ಸಿಗೆ ಬಂದಿದ್ದಕ್ಕೆ ಎಲ್ಲ ನಮ್ಮ ಗ್ರಾಮಸ್ಥರು, ಸುತ್ತಮುತ್ತಲಿನವರು, ನಮ್ಮ ಯಜಮಾನರು ಎಲ್ಲ ಇಲ್ಲಿ ಸ್ವಂತ ಕಟ್ಟಬೇಕಂತೇಳಿ ನಿರ್ಣಯ ಮಾಡಿಕೊಂಡು ಈ ದೇವಸ್ಥಾನವನ್ನು, ಚಿಕ್ಕದಾಗಿದ್ದ ದೇವಸ್ಥಾನವನ್ನು ದೊಡ್ಡದಾಗಿ ಮಾಡಬೇಕಂತೇಳಿ ಇಲ್ಲಿರುವ ಎಲ್ಲ ನಮ್ಮ ಜೊತೆ ಇರೋರೆಲ್ಲ ಸೇರಿ ನಾವಿಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ. ನಾವು ಇವಾಗ ಮಂಡಲ ಪೂಜೆ 48 ದಿನ ನಡೀತಾ ಇದೆ, ಚೆನ್ನಾಗಿ ನಡೀತದೆ. ದಿನ ಒಬ್ಬೊಬ್ಬರು ಪೂಜೆ ಮಾಡೋದು, ಬೆಳಗ್ಗೆ ಟಿಫನ್ ಇರುತ್ತೆ, ಸಾಯಂಕಾಲ ಊಟ ಇರುತ್ತೆ. ಇಲ್ಲಿ ಕಾಲಭೈರವೇಶ್ವರನ ದೇವಸ್ಥಾನ ಇಲ್ಲಿ ಮುಳಬಾಗಲು ತಾಲೂಕಲ್ಲಿ ಎಲ್ಲ ಜನರು ಬರ್ತಿದ್ದಾರೆ. ಇಲ್ಲಿ ಚೆನ್ನಾಗಿ ನಡೀತಾ ಇದೆ ಪೂಜೆ, ಭಜನೆ, ಕೋಲಾಟ ಎಲ್ಲ ಮಾಡ್ತಿದ್ದೀವಿ ರಾತ್ರಿ ಪ್ರತಿದಿನ. December 3 ಲಾಸ್ಟ್ ಇರುತ್ತೆ, ಲಾಸ್ಟ್ ಪೂಜೆ ಮಾಡಿಬಿಟ್ಟು ಅದ್ಧೂರಿಯಾಗಿ ಮಾಡಿ ವಿಶೇಷವಾಗಿ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀವಿ. ಈ ಕಾಲಭೈರವೇಶ್ವರನ ಕೃಪೆ ಎಲ್ಲರ ಮೇಲೂ ಇದ್ದು ಎಲ್ಲರಿಗೂ ಒಳ್ಳೆಯದು ಮಾಡಬೇಕಂತೇಳಿ ಸಮಸ್ತ ಜನರಲ್ಲಿ ನಾನೇ ಆಶಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತ್ರ ಎನ್ ಒಡ್ಡಹಳ್ಳಿ ಗ್ರಾಮ ಮುಳಬಾಗಲ ಕಪ್ಪಲ್ಮಡುಗು ಗ್ರಾಮ ಪಂಚಾಯಿತಿ ಮತ್ತು ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿಯಿಂದ ಪ್ರತಿ ವರ್ಷ ತಿರುಮಲ ಪಾದಯಾತ್ರೆ ಹೋಗ್ತಾ ಇದ್ದೀವಿ. 400-500 ಜನ ಹೋಗ್ತಾ ಇದ್ದೀವಿ ಪ್ರತಿ ವರ್ಷ. ಇದು 8ನೇ ವರ್ಷ. ಪುಂಗ್ನೂರು ಫಸ್ಟ್ ಆಲ್ಟ್ರು, ಮತ್ತೆ ಬಂದು ಸೋಮಲಾಯಿಂದ ಮತ್ತೆ ಕಲ್ಲೂರಿಗೆ ಆ ಕಡೆ ಕುಮ್ಮರಡ್ಡು ಪಲ್ಲಿ ಅಂತ ಅಲ್ಲಿ ಆಲ್ಟು, ಮತ್ತೆ ಶ್ರೀವಾರ್ಮಿಟ್ಟು ಆಲ್ಟು. ನಾವು 4 ದಿನ ಒಳಗಡೆ ಅಲ್ಲಿರ್ತೀವಿ. ಏನು ನಮಗೆ ಇಲ್ಲಿ ಜನ ಎಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ಹೋಗ್ಬೇಕು ಅಂತ ನಮ್ಮ ಒಂದು ಅನಿಸಿಕೆ ಆಯಿತು. ದೇವರ ಸಂಕಲ್ಪದಿಂದ ನಮ್ಗೆ ಹೋಗ್ಬೇಕು ಅಂತ ಮನಸ್ಸಾಯಿತು. ನಮ್ಮ ಜೊತೆಯಲ್ಲಿ ಮಲ್ಲಿಕಾರ್ಜುನ ರೆಡ್ಡಿ ಆಗ್ಬೋದು, ಇನ್ನು ಎಲ್ಲ ಸ್ನೇಹಿತರು ನಾವು ಇಲ್ಲಿ ಕೊಡೋರು ಯಾರು ಕೊಟ್ರು ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ. ಕೇಳೋದು ಯಾರೂ ಇಲ್ಲ, ಭಕ್ತಾದಿಗಳೆಲ್ಲ ಕೊಡ್ತಾರೆ, ಕೊಟ್ಟಿದ್ದಾರೆ. ಯಾ ಸಾಕಾಗಲಿಲ್ಲ ಅಂದ್ರೆ ನಾವು ಹಾಕ್ಕೊಂಡು ಹೋಗ್ತಾ ಇದ್ವಿ. ಪ್ರತಿ ವರ್ಷನೂ ಅಷ್ಟೇ. ನಾವು ವಿಶೇಷವಾಗಿ ಕೊತ್ತೂರು ಮಂಜುನಾಥ್ ಮತ್ತು ಸಿದ್ದನಹಳ್ಳಿ ಶೇಖರ್ ಈ ವರ್ಷ ಇದು ಮಾಡಿದ್ದಾರೆ. ಸಿದ್ದನಹಳ್ಳಿ ಶೇಖರ್ ಬಂದು ಬಟ್ಟೆ ಇಸ್ಕೊಟ್ಟವ್ರೆ ಭಕ್ತಾದಿಗಳಿಗೆ 500 ಜನಕ್ಕೆ. 3 ಗಾಡಿ ಹೋಗ್ತಾ ಇದೆ, 6 ಗಾಡಿ, 8 ಗಾಡಿ ಲಗೇಜು, ಊಟದ ವ್ಯವಸ್ಥೆ, ಸಾಮಗ್ರಿಗಳು ಎಲ್ಲ ನಡ್ಕೊಂಡು ಹೋಗ್ತೀವಿ. ಭಕ್ತಾದಿಗಳಿಗೆ ಕೊಡಿಸಿರುವ ಬಟ್ಟೆ, ಪಂಚೆ, ಟುವಾಲು, ಯೂನಿಫಾರ್ಮ್, ಸೀರೆ, ಹೆಂಗಸರಿಗೆ ಸೀರೆ, ಹೆಂಗಸರಿಗೆ ಸೀರೆ, ಮತ್ತೆ ಎಲ್ಲ ಭಕ್ತಾದಿಗಳಿಗೂ ಯೂನಿಫಾರ್ಮ್, ಪಂಚೆ, ಟವಲ್ಲು, ಟೀ ಶರ್ಟು. ಇಲ್ಲಿ ಕಾಲಭೈರವೇಶ್ವರನ ಗುಡಿ ಚಿಕ್ಕದಾಗಿತ್ತು, ನಾವೊಂದು 10 ವರ್ಷಕ್ಕೆ ಮೊದಲು ಸಂಕಲ್ಪನೆ ಮಾಡ್ಕೊಂಡಿದ್ವಿ ಇಲ್ಲಿ ನಾವೊಂದು ದೇವಸ್ಥಾನ ಕಟ್ಟಬೇಕು ಅಂತ. 2-3 ವರ್ಷ ಇಲ್ಲಿ ತಿರುಮಲಗೆ ಹೋಗೋಕ್ಕಾಗಲಿಲ್ಲ, ಕೊರೋನಾ ಬಂದು. ಅದಕ್ಕೋಸ್ಕರ ಆ ದುಡ್ಡು ಹಂಗೆ ಇಟ್ಟಿದ್ವಿ, ಆ ದುಡ್ಡನ್ನು ಇಲ್ಲಿ ದೇವಸ್ಥಾನ ಮಾಡಬೇಕು ಅಂತ ಮಾಡಿದ್ವಿ. ಎಲ್ಲ ಸೇರಿ, ಎಲ್ಲರೂ ಸೇರಿ ಇಲ್ಲಿ ಮಾಡಿದ್ವಿ. ಗ್ರಾಮಸ್ಥರು, ಸುತ್ತಮುತ್ತಲಿನವರು, ನಮ್ಮ ಫ್ರೆಂಡ್ಸು ಎಲ್ಲ ಸೇರಿ ಇಲ್ಲಿ ಒಂದು ಸಂಕಲ್ಪನೆ ನೆರವೇರಿದೆ. ಈಗ ಇಲ್ಲಿ ಮೊದಲು ಚಿಕ್ಕದಾಗಿ ಒಂದು ದೇವಸ್ಥಾನ ಇತ್ತು, ಕಾಲಭೈರವೇಶ್ವರ ದೇವಸ್ಥಾನ ಅಂತ. ಬರೀ ಒಡ್ಡಹಳ್ಳಿಯವರು ಮಾತ್ರ ಇದನ್ನು ಪೂಜೆ ಮಾಡ್ತಾಯಿದ್ರು.
ಅದನ್ನು ನಾವು 2 ವರ್ಷ ಕೊರೋನಾ ಬಂದಿತ್ತು, ಹೋಗೋಕ್ಕಾಗಲಿಲ್ಲ ಪಾದಯಾತ್ರೆ. ಅದ್ರ ಸ್ವಲ್ಪ ದುಡ್ಡು ಒಂದು 3 ಲಕ್ಷ 3.5 ಲಕ್ಷವರೆಗೂ ಇತ್ತು. ಅದನ್ನು ಮಾಡಬೇಕು ಅಂತ ಬಂದು ಇಲ್ಲಿ ಹತ್ರ 30 ಲಕ್ಷವರೆಗೂ ಖರ್ಚಾಯಿತು. ಆದರೆ ನಮ್ಮ ಸ್ನೇಹಿತರು, ನಮ್ಮ ಮಂಡಿಗಳವರು ಪ್ಲಸ್ ಅಕ್ಕಪಕ್ಕ ಎಲ್ಲರೂ ಹೆಲ್ಪ್ ಮಾಡಿದ್ರು. ಅದ್ರ ಪ್ರಕಾರ ಇಲ್ಲಿ ಕಾಲಭೈರೇಶ್ವರ ಪ್ರತಿಷ್ಠಾಪನೆ ಮಾಡಿದ್ವು. ಮತ್ತು ಇಲ್ಲಿಂದಲೇ ಇವಾಗ ಚೌಡೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಕೊಂಡು ಮೊದಲು ಚೌಡೇಶ್ವರ ದೇವಸ್ಥಾನದಿಂದ ಹೊರಡ್ತಾಯಿದ್ವು. ಈಗ ಬೇರೆ ಇಲ್ಲಿಂದ ಚೌಡೇಶ್ವರಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ತಿರುಪತಿ ಪಾದಯಾತ್ರೆ ಹೊರಡ್ತಾಯಿದ್ವಿ. ಆಗಿದೆ ಸರ್, ಆಗಿದೆ ಸರ್, ನಮಗೆ ಆಗಿದೆ. ನಾವು ಏನು ಅಂದ್ಕೊಂಡಿದ್ದೀವ ಅದೆಲ್ಲ ಆಗಿದೆ, ನಮಗೆ ನೆರವೇರಿದೆ. ಫಸ್ಟ್ 30 ಜನ ಹೋಗಿದ್ವಿ, ಹೋಗ್ತಾ ಹೋಗ್ತಾ ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ. 150, 250, 350, ಈಗ 450, 500 ಹೋಗಿದ್ದೀವಿ ಈ ವರ್ಷಕ್ಕೆ. ಹಂಗೆ ತಲುಪಿದ್ದೀವಿ. ಹಂಗೆ ಸರ್ ಸರಿ ಇದೇ ಥರ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಕಂಟಿನ್ಯೂ ಇರುತ್ತೆ, ಭಗವಂತನ ಕೃಪೆ ಇರೋವರೆಗೂ ಇರ್ತದೆ ಸರ್. ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಆ ಸ್ವಾಮಿ ಕೃಪೆ ನಮ್ಮ ಮೇಲೆ ಎಷ್ಟು ಜನ ಕರ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಇದ್ದರು ಮಂಜಾತವ್ರು ಇದ್ದಿದ್ರು ಬರ್ತಾಯಿದ್ರು. ಅವ್ರು ಕೇರಳ ಹೋಗಿದ್ದಾರೆ. ಅದಕ್ಕೆ ಬೆಳಗ್ಗೆಗೆ ಶೇಖರು, ರಾಜೇನ್ಗೌಡ ಅವರೆಲ್ಲ ಪುದುಪಟ್ಲಕ್ಕೆ ಬರ್ತಾರೆ. ಅಲ್ಲಿ ಬಂದು ನಮ್ಮನ್ನು ಇದು ಮಾಡಿಬಿಟ್ಟು ವಾಪಸ್ ಬರ್ತಾರೆ.